ರಾಯಚೂರು ನಗರ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ವತಿಯಿಂದ ಆಯೋಜಿಸಲಾಗಿದ್ದ ಕೃಷಿ ವಿಜ್ಞಾನಗಳ ವಿವಿ ರಾಯಚೂರಿನ 13ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟಿಸಿದರು. ಡಾಕ್ಟರ್ ಕೆಎನ್ ಕಟ್ಟಿಮನಿ ಮಾತನಾಡಿ, ಕೃಷಿಕರು 4 ಅಂಶಗಳನ್ನು ಮನದಲ್ಲಿ ಬಿಟ್ಟುಕೊಂಡು ಕೃಷಿ ಮಾಡಿದರೆ ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಬಹುದು. ದೇಶದಲ್ಲಿ 76% ಜನ ಕೃಷಿಯನ್ನು ಅವಲಂಬಿತರಾಗಿದ್ದಾರೆ, ಜೀವನ ನಡೆಸುತ್ತಿದ್ದು. ಆದರೆ ಇತ್ತೀಚೆಗೆ ಪ್ರತಿದಿನ ದೇಶದಲ್ಲಿ ಸುಮಾರು 340 ಜನ ರೈತರು ಕೃಷಿ ತ್ಯಜಿಸಿ ಪಟ್ಟಣದ ಕಡೆ ನಡೆಯುತ್ತಿದ್ದಾರೆ. ಇದರಿಂದ ಕೃಷಿ ಕುಂಠಿತಗೊಳ್ಳುತ್ತಿದೆ. ಸರ್ಕಾರ ರೈತರಿಗಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಈ ಯೋಜನೆಗಳನ್ನು ಉಪಯೋಗಿಸಿಕೊಳ್ಳಬೇಕು. ರೈತರು ಗುಂಪು ಕೃಷಿ ಬೆಳೆ ಬೆಳೆಯುವ ಸಂದರ್ಭದಲ್ಲಿ ಮಾರುಕಟ್ಟೆ ವಿಸ್ತರಣೆ ಮಾಡಿಕೊಂಡು ತಾವು ಬೆಳೆಯುವ ಬೆಳೆಗೆ ಜನರ ಸ್ಪಂದನೆ ತಿಳಿದುಕೊಳ್ಳಬೇಕು. ರೈತರು ತಂತ್ರಜ್ಞಾನವನ್ನು ಬಳಸಿಕೊಂಡು ಪೌಷ್ಟಿಕ ಆಹಾರದ ಬಗ್ಗೆ ಹೆಚ್ಚು ಒತ್ತು ನೀಡಿ ದೇಶದ ಜನಸಂಖ್ಯೆ ತಕ್ಕಂತೆ ಉತ್ಪಾದನೆ ಮಾಡಿಕೊಳ್ಳಬೇಕು. ಅದೇ ರೀತಿ ರಾಯಚೂರು ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಹಾಗೂ ಕಳೆದ 13 ವರ್ಷದಿಂದ ರಾಯಚೂರು ಕೃಷಿ ವಿವಿಯು ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ವಿಶ್ವವಿದ್ಯಾಲಯಗಳಲ್ಲಿ ಅಭಿವೃದ್ಧಿಪಡಿಸಿದ ಹಲವಾರು ತಂತ್ರಜ್ಞಾನಗಳಲ್ಲಿ ಕೇವಲ 30-35% ಮಾತ್ರ ರೈತರಿಗೆ ತಲುಪುತ್ತಿದ್ದು, ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯವು ತಂತ್ರಜ್ಞಾನಗಳ ವರ್ಗಾವಣೆ ಹೆಚ್ಚಿನ ಒತ್ತು. ವಿಷಮ ಪರಿಸ್ಥಿತಿ ವರ್ಷಗಳಲ್ಲಿ ದೇಶದ ಪ್ರತಿಯೊಬ್ಬ ಜನತೆಗೆ ಆಹಾರದ ಕೊರತೆಯಾದಂತಾಗಿದೆ. ದಾಸ್ತಾನು ಮಾಡಿದ ಧಾನ್ಯಗಳ ವಿತರಣೆ ಅತ್ಯಂತ ಮಹತ್ವ ಕಾರ್ಯವಾಗಿದ್ದು, ಆ ಸಂದರ್ಭದಲ್ಲಿ ಕೃಷಿ ರಂಗದ ಚೇತನಾರ್ಪೂರ್ಣ ನಡವಳಿಕೆ ದೇಶದ ಹೆಮ್ಮೆಗೆ ಕಾರಣವಾಗಿದೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕುಲಪತಿಗಳಾದ ಡಾಕ್ಟರ್ ಕೆಎನ್ ಕಟ್ಟಿಮನಿ ಮಾತನಾಡಿ, ವಿಶ್ವವಿದ್ಯಾಲಯವು ಸಾಧಿಸಿದ ಸಾಧನೆಗಳ ಹಾಗೂ ಉನ್ನತಿಗಳ ಶ್ರೇಯಸ್ಸು ವಿಶ್ವವಿದ್ಯಾಲಯ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳು, ಅಧಿಕಾರಿಗಳು, ಶಿಕ್ಷಕರು, ಶಿಕ್ಷಕೇತರರು, ಕಾರ್ಮಿಕರು ಹಾಗೂ ಸಕಲ ವಿದ್ಯಾರ್ಥಿಗಳಿಗೆ ಸಲ್ಲುತ್ತದೆ ಎಂದು ಅಭಿನಂದಿಸಿದರು. ವಿಶ್ವವಿದ್ಯಾಲಯ ಉನ್ನತಿಗಳಿಗಾಗಿ ಎಲ್ಲರೂ ಅವಿರತವಾಗಿ ಭೇದ ಭಾವ ಎಣಿಸದೆ ಹೆಚ್ಚಿನ ಚೈತನ್ಯ ಹಾಗೂ ಸ್ಫೂರ್ತಿಗಳನ್ನು ಈ ಸಂದರ್ಭದಿಂದ ಪಡೆದು ಕಾರ್ಯೋನ್ಮುಖವಾಗಿರಬೇಕೆಂದು ಕರೆಯುತ್ತಾರೆ. ಇಂದು ವಿಶ್ವವಿದ್ಯಾಲಯದ ಗುರಿ ಹಾಗೂ ಸಾಧನೆಗಳು ಸಣ್ಣ ಹಾಗೂ ಅತಿ ಸಣ್ಣ ರೈತರ ಆರ್ಥಿಕತೆಯನ್ನು ಸುಭದ್ರವಾಗಿ ಎತ್ತಿ ಹಿಡಿಯುವಲ್ಲಿ ಹಮ್ಮಿಕೊಳ್ಳಬೇಕಾದ ಸಂಶೋಧನೆ ಹಾಗೂ ವಿಸ್ತರಣೆಯ ಕಡೆಗೆ ಕೇಂದ್ರೀಕರಿಸಬೇಕೆಂಬ ಕಳವಳಿಯಿಂದ ವ್ಯಕ್ತಪಡಿಸಿದರು. ಹಾಗೂ ಇಂದಿನ ನೀರಾವರಿ ಪೋಷಿತ ಕೃಷಿ ಬೆಳವಣಿಗೆಯು ಏಕ ಬೆಳೆ ಕೇಂದ್ರೀಕೃತವಾಗಿದ್ದು ವಿಭಿನ್ನ ಬೆಳೆಗಳಿಗೂ ಸಹ ಸಮವಾದ ಆದ್ಯತೆ ಹಾಗೂ ಮಾರುಕಟ್ಟೆಯ ಬೇಡಿಕೆಯನ್ನು ಸೃಜಿಸುವಲ್ಲಿ ಮುಂದಿನ ದಿನಗಳಲ್ಲಿ ಅತ್ಯಂತ ಶ್ರಮ ವಹಿಸಿ ಸಂಸ್ಥಾಪನಾ ದಿನಾಚರಣೆಯ ಆಶಯವನ್ನು ಎತ್ತಿಹಿಡಿಯಬೇಕೆಂದರು. ಕೃಷಿ ವಿಶ್ವವಿದ್ಯಾಲಯವು ತನ್ನ 13 ವರ್ಷಗಳ ಪ್ರಯಾಣದಲ್ಲಿ ವಿಶ್ವವಿದ್ಯಾಲಯವು ಹಲವು ಉಪಯುಕ್ತ ಹಾಗೂ ಅವಶ್ಯಕತಾ ತಂತ್ರಜ್ಞಾನಗಳನ್ನು ಬಿಡುಗಡೆ ಮಾಡಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯುತ್ತಮ ಶಿಕ್ಷಕ, ಸಂಶೋಧನಾ ವಿಜ್ಞಾನಿ, ವಿಸ್ತರಣಾ ವಿಜ್ಞಾನಿ, ಪೋಷಕ ಸಿಬ್ಬಂದಿ, ಕ್ಷೇತ್ರ ಸಿಬ್ಬಂದಿ ಹಾಗೂ ಕೃಷಿ ಕಾರ್ಮಿಕರ ಪ್ರಶಸ್ತಿಗಳನ್ನು ಅರ್ಹರಿಗೆ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಎಲ್ಲ ಅಧಿಕೃತ ವೃಂದ, ಶಿಕ್ಷಕ, ಶಿಕ್ಷಕೇತರ ಸಿಬ್ಬಂದಿ, ಕೃಷಿ ಕಾರ್ಮಿಕ ಸಿಬ್ಬಂದಿ ಹಾಗೂ ಸಮಸ್ತ ವಿದ್ಯಾರ್ಥಿಗಳು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಎಂಜಿ ಪಾಟೀಲ್ ರವರು ವಿಶ್ವವಿದ್ಯಾಲಯದ 13ನೇ ಸಂಸ್ಥಾಪನಾ ವರ್ಷದ ಅಭಿವೃದ್ಧಿಶೀಲ ಪ್ರಗತಿಯನ್ನು ಮಂಡಿಸಿದರು. ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿ ಕೆ ದೇಸಾಯಿ ರವರು ಸ್ವಾಗತಿಸಿದರು ಹಾಗೂ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಡಿ ಎಂ ಚಂದರಗಿರವರು ವಂದಿಸಿದರು. ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ಡಾಕ್ಟರ್ ಪ್ರಮೋದ್ ಕಟ್ಟಿ ಅವರು ನಿರೂಪಿಸಿದರು. ಗರಲ್ದಿನಿ ವೀರನ್ಗೌಡ, ಜೆಕೆ ನ್ಯೂಸ್ ಕನ್ನಡ, ರಾಯಚೂರು. ಚೇಂಜ್ ಮಾಡ್ಕೊಳಕ್ಕೆ ನೀವು ಏನು ವಿಚಾರ ಮಾಡ್ತೀರಿ ಅಂತ ಅನ್ನೋದು, ನೀವು ಈ ರೈತರಿಗೆ ಹೆಂಗೆ ನೀವು ಅನುಕೂಲ ಮಾಡಿಕೊಡಬಹುದು, ಆ ದಿಶೆಯಲ್ಲಿ ಈ ವಿಶ್ವವಿದ್ಯಾಲಯನ ಮುನ್ನಡೆಸಲಿಕ್ಕೆ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಈಗಾಗಲೇ ನಮ್ಮ ರೈತರಿಗೆ ಏನು ಬೇಕು, ರೈತರದ್ದು ಏನಿದೆ, ಭಾಳ ಒಳ್ಳೆಯ ರೀತಿಯಲ್ಲಿ ಚಂದ್ರಶೇಖರ್ ಸರ್ ಅವರು ಹೇಳಿದರು. ನಾವು ನಮ್ಮ ಗ್ರ್ಯಾಜುಯೇಟ್ಸಿಗೆ ಈ ಪ್ಲಾಂಟ್ ಕ್ಲಿನಿಕ್ ಎಲ್ಲ ಒಂದು ರೀತಿಯಲ್ಲಿ ನಮ್ಮ ಮಾಡಿರಿ ಅಂತ ಹೇಳಿದ್ದಾರೆ. ದೇಶಿ ಪ್ರೋಗ್ರಾಮ್ ಅವೆಲ್ಲ ಮಾಡಿರಿ ಅಂತ ಹೇಳ್ತಾರೆ. ನನಗೆ ಇನ್ನೊಂದು ಏನು ಕಾಡ್ತಾ ಇದೆ ಅಂತಂದರೆ, ನಮ್ಮ ವಿಶ್ವವಿದ್ಯಾಲಯದ ಈ ವಿದ್ಯಾರ್ಥಿಗಳಿಗೆ ಈ ದೇಶಿ ಪ್ರೋಗ್ರಾಮು ಬಂದ್ ಮಾಡಿದರೆ ನಮಗೆ ಅನುಕೂಲ ಆಗ್ತದೆ ಏನೋ ಅಂತ ವಿಚಾರ ಮಾಡಕತ್ತೀನಿ ನಾನು. ಯಾಕಂತಂದರೆ ಈ ದೇಶಿ ಪ್ರೋಗ್ರಾಮನ್ನು ಮತ್ತು 700-800 ಮಂದಿಗೆ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋದರೆ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಸಿಗಬೇಕು ಅದಕ್ಕೆ. ರಾಯಚೂರು ಇವತ್ತು ಕೇಂದ್ರ, ರಾಜ್ಯ, ಎಲ್ಲ ಸರ್ಕಾರಗಳಲ್ಲಿ ಅತ್ಯಂತ ಕೆಳಗಡೆ ಬರ್ತಕ್ಕಂಥದ್ದು. ಅಭಿವೃದ್ಧಿ ಹೊಂದ ಆ್ಯಸ್ಪಿರೇಷನಲ್ ಅಂತ ಶಬ್ದ, ಅದು ಇನ್ನೊಂದು ಅರ್ಥನೇ ಇದು ಹಿಂದುಳಿದ ಅಂತ. ಆ್ಯಸ್ಪಿರೇಷನ್ ಇದೆ ಅಂದರೆ ಇನ್ನೂ ಹಿಂದುಳಿದ, ಅಭಿವೃದ್ಧಿ ಆಗಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ.
ಅಂಥ ಜಿಲ್ಲೆಗೆ ಕೇಟರ್ ಮಾಡ್ತಕ್ಕಂಥ ನಮ್ಮ ಯೂನಿವರ್ಸಿಟಿ ಈಗಾಗಲೇ ಸಾಕಷ್ಟು ದಾಪುಗಾಲನ್ನಿಟ್ಟು ಬೇರೆ ಬೇರೆ ಎಲ್ಲ ಅಂಗಗಳಲ್ಲಿ ನಮ್ಮನ್ನು ನಾವು ಮುಂದುವರಿಸಿಕೊಂಡು 21ನೇ ಸ್ಥಾನಕ್ಕೆ ನಾವು ಬಂದಿದ್ದು ನಿಜಕ್ಕೂ ಒಂದು ದೊಡ್ಡ ಸಾಧನೆ. ಇನ್ನು ನಮ್ಮ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೇವೆ, 2 ಡಿಜಿಟ್ಸಿಂದ ನಾವು ಕೆಳಗಿಳಿಯೋಣ, ಡಬಲ್ ಡಿಜಿಟಿಂದ ಕೆಳಗಿಳಿಯೋಣ ಅಂತ ಆ ಒಂದು ಸಂಗತಿಯಲ್ಲಿ ಎಲ್ಲರೂ ಸೇರಿ ಶ್ರಮಿಸಿ ಆ ಯೂನಿವರ್ಸಿಟಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಹೆಸರನ್ನು ತರೋ ಜೊತೆಗೆ, ಈಗ ತಾನೇ ನಾನು ಮಾನ್ಯ ಚಂದ್ರಶೇಖರ ಗಮನಕ್ಕೂ ತಂದೆ, ಈ ಆವಿಷ್ಕಾರಗಳ ಬದಲಾವಣೆಯನ್ನು ಕಮರ್ಷಿಯಲೈಸೇಷನ್ ಮಾಡೋ ದೃಷ್ಟಿಯಿಂದ ಕಳೆದ 2 ತಿಂಗಳ ಕೆಳಗಡೆ ನಮ್ಮ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಕರ್ನಾಟಕ ರಾಜ್ಯ ವಾಣಿಜ್ಯೋದ್ಯಮ ಮಹಾಸಂಸ್ಥೆಯ ತಂಡವನ್ನು ರಾಯಚೂರಿಗೆ ಕರೆಸಿಬಿಟ್ಟು ಒಂದು ದಿನದ ಕಾರ್ಯಾಗಾರವನ್ನು ಅವ್ರ ಜೊತೆ ಮಾಡಿ ನಮ್ಮಲ್ಲಿ ಆವಿಷ್ಕಾರಗೊಂಡಂಥ 50 ಪ್ರಮುಖ ವಿಷಯಗಳನ್ನು ಪ್ರಾಜೆಕ್ಟ್ಗಳನ್ನು ಅವ್ರ ಮುಂದೆ